ಕಾಂಗ್ರೆಸ್ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಏನು ಅಂತ ನೋಡೋಣ ಬನ್ನಿ. ಇನ್ನು 1 ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆಯನ್ನ ಈ ಬಾರಿಯ ಪ್ರಣಾಳಿಕೆಯಲ್ಲಿ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಸರ್ವ ಋತು ರಸ್ತೆಗಳ ಸಂಪರ್ಕ ಜಾಲ ಇರಬಹುದು. 2025 ಒಳಗೆ ರೈತರ ಆದಾಯ ದುಪ್ಪಟ್ಟುಗೊಳಿಸುವಂತಹ ಒಂದು ಭರವಸೆಯನ್ನ ಈ ಬಾರಿಯ ಪ್ರಣಾಳಿಕೆಯಲ್ಲಿ ನೀಡಬಹುದು ಕಾಂಗ್ರೆಸ್ ಸರ್ಕಾರ. 37 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಕಾಲುವೆ ನೀರಾವರಿ, 100% ಮನೆಗಳಿಗೆ ವಿದ್ಯುತ್ ನೀಡುವಂತಹ ಗುರಿಯನ್ನ ಕೂಡ ಹೊಂದಲಾಗಿದೆ. ಪ್ರತಿ ಮಗುವಿಗೆ 10ನೇ ತರಗತಿಯವರೆಗೂ ಕೂಡ ಮೂಲಭೂತ ಶಿಕ್ಷಣವನ್ನ ನೀಡಬೇಕು ಅನ್ನುವಂತಹ ಯೋಜನೆಯನ್ನ ಕಾಂಗ್ರೆಸ್ ಹಾಕಿಕೊಳ್ಳುತ್ತೆ. ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಸ್ಮಾರ್ಟ್ ಗ್ರಾಮವನ್ನ ನಿರ್ಮಾಣ ಮಾಡಬೇಕು. ರಾಜ್ಯದಲ್ಲಿ 14 ವಿಮಾನ ನಿಲ್ದಾಣಗಳ ಸ್ಥಾಪನೆ ಇರಬಹುದು. ಎಲ್ಲಾ BPL ಕಾರ್ಡ್ದಾರರಿಗೆ ಆರೋಗ್ಯ ಖಾತ್ರಿ, 1 ಮನೆಗೆ 1 ನಲ್ಲಿ ಕಡ್ಡಾಯ, ನೀರಿನ ಸೌಲಭ್ಯ ಒದಗಿಸುವುದು ಸೇರಿದಂತೆ 10 ಹಲವು ಭರವಸೆಗಳನ್ನು ಕಾಂಗ್ರೆಸ್ ಈ ಬಾರಿ ಪ್ರಣಾಳಿಕೆಯಲ್ಲಿ ನೀಡಬಹುದು.